ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಸೇಲ್ಸ್ ಮ್ಯಾನ್ ಎನ್ನುವ ಇರಾನ್ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕಂತ ಇದ್ದೀನಿ ಸೇಲ್ಸ್ಮ್ಯಾನ್ ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದಂತಹ ಈ ಪರ್ಷಿಯನ್ ಭಾಷೆಯ ಇರಾನ್ ಚಿತ್ರವನ್ನು ಬರೆದು ನಿರ್ದೇಶನ ಮಾಡಿರುವವರು ಇರಾನ್ನ ಫೇಮಸ್ ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂತಹ ಅಸ್ಗರ್ ಫರ್ಹಾದಿಯವರು ಸೇಲ್ಸ್ಮೆನ್ ಚಿತ್ರದ ಕತೆ ಏನು ಅಂತ ನಾವು ನೋಡಿದರೆ ಇಮಾದ್ ಹಾಗೂ ರಾಣಾ ಇವರಿಬ್ರು ದಂಪತಿಗಳು ಇಮಾದ್ ಒಂದು ಸ್ಕೂಲ್ನಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾನೆ ರಾಣಾ ಹೌಸ್ ವೈಫ್ ಇಮಾದ್ ಹಾಗೂ ರಾಣ ಇವರಿಬ್ಬರಿಗೂ ನಾಟಕಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರಿಬ್ರು ಈವ್ನಿಂಗಲ್ಲಿ ಒಂದು ಥಿಯೇಟರಲ್ಲಿ ಡ್ರಾಮಾಗಳಲ್ಲೇ ಇವರು ಆ್ಯಕ್ಟ್ ಇರ್ತಾರೆ ಈ ಕತೆ ನಡೀಬೇಕಾದ್ರೆ ಇವರು ಅರ್ಥರ್ ಮಿಲ್ಲರ್ ಅವರು ಬರೆದಿರುವಂತಹ ಡೆತ್ ಆಫ್ ಸೇಲ್ಸ್ಮೆನ್ ಎನ್ನುವ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಇಮಾದ್ ಹಾಗೂ ರಾಣ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ಒಂದು ನೈಟು ಇವರಿರುವಂತಹ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಏನಿದೆ ಅದು ಶೇಕ್ ಆಗುತ್ತೆ ಅದರಿಂದ ಗಾಬರಿಗೊಂಡಂತಹ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿರುವಂತಹ ಜನಗಳಲ್ಲಿ ತಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ ಇವರು ಮತ್ತೆ ಹೋಗಿ ತಮ್ಮ ಒಂದು ರೂಮ್ನ ಚೆಕ್ ಮಾಡಿದಾಗ ಆ ಗೋಡೆಗಳೆಲ್ಲ ಕ್ರ್ಯಾಕ್ ಆಗಿರುತ್ತೆ ಇಲ್ಲಿ ಇನ್ಮೇಲೆ ಇರೋದು ಡೇಂಜರಸ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ನಾವು ಒಂದು ಹೊಸ ಅಪಾರ್ಟ್ಮೆಂಟಿಗೆ ಮೂವ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಈ ಬಗ್ಗೆ ಅವರು ತಮ್ಮ ಥಿಯೇಟ್ರ್ನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇಮಾದ್ ಜೊತೆ ವರ್ಕ್ ಮಾಡುವಂತಹ ಬಬಾಕ್ ಅನ್ನೋರು ಆ ಥಿಯೇಟ್ರಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಆ ಬಬಾಕ್ ಏನು ಹೇಳ್ತಾನಂದರೆ ನನಗೆ ಗೊತ್ತಿರುವಂತಹ ಒಂದು ಅಪಾರ್ಟ್ಮೆಂಟ್ ಇದೆ ಅದರಲ್ಲಿ ಒಂದು ಫ್ಲ್ಯಾಟ್ ಈಗ ಖಾಲಿ ಇದೆ ಮೊದಲು ಅಲ್ಲಿ ಒಬ್ಬಳು ಲೇಡಿ ವಾಸ ಮಾಡ್ತಾ ಇದ್ಲು ಈಗ ಅವಳು ಬೇರೆ ಕಡೆ ಶಿಫ್ಟ್ ಆಗಿದ್ದಾಳೆ ನೀನು ಬೇಕಾದರೆ ಅಪಾರ್ಟ್ಮೆಂಟ್ನ ಬಂದು ನೋಡು ಅಂತ ಹೇಳ್ತಾನೆ ಸರಿ ಅಂತ ಇಮಾತ್ ರಾಣ ಈ ಬಬಾಕ್ ಅನ್ನೋನ ಜೊತೆ ಹೋಗಿ ಅಪಾರ್ಟ್ಮೆಂಟ್ನ ನೋಡ್ತಾರೆ ಅಲ್ಲಿ ಮೊದಲು ಇದ್ದಂತಹ ಮಹಿಳೆ ಅವಳು ತನ್ನ ಕೆಲವೊಂದು ವಸ್ತುಗಳನ್ನು ಅಲ್ಲೇ ಇನ್ನೂ ಬಿಟ್ಟಿರ್ತಾಳೆ ಕೇಳಿದಾಗ ಬಬಾ ಕೇಳ್ತಾನೆ ಇಲ್ಲ ಅವ್ರು ಬಂದು ತೊಗೊಂಡೋಗ್ತಾರೆ ಏನು ತೊಂದರೆ ಇಲ್ಲ ಅಂತ ಇವರಿಬ್ಬರು ನೋಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಸರಿ ನಾವಿಲ್ಲಿ ಮೂವ್ ಆಗ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಒಂದು ದಿನ ಅವರು ಈ ಹೊಸ ಅಪಾರ್ಟ್ಮೆಂಟ್ಗೆ ಮೂವ್ ಆಗ್ತಾರೆ ಅಲ್ಲಿದ್ದಂತಹ ಕೆಲವೊಂದು ವಸ್ತುಗಳು ಅವನ್ನೆಲ್ಲ ಅವರು ಹೊರಗಡೆ ಇಡ್ತಾರೆ ಹಿಮ್ ಎಂದಿನಂತೆ ಶಾಲೆಗೆ ಹೋಗ್ತಾ ಇರ್ತಾನೆ ಈವ್ನಿಂಗಲ್ಲಿ ಇವರಿಬ್ಬರೂ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಮಾಡ್ತಾಯಿರ್ತಾರೆ ಒಂದಿನ ಏನಾಗುತ್ತಂದರೆ ಈ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂತಹ ರಾಣ ತನ್ನ ಪಾತ್ರವನ್ನು ಮುಗಿಸಿ ನನಗೆ ಮನೆಗೆ ಸ್ವಲ್ಪ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗಬೇಕು ಅಂತ ನನ್ನ ಮನೆಗೆ ಅಂದರೆ ಹೊಸ್ದಾಗಿ ಮೂವ್ ಆಗಿರುವಂತಹ ರೂಮ್ಗೆ ಅಲ್ಲಿಗೆ ಬರ್ತಾಳೆ ಯಾಕಂದರೆ ಅಲ್ಲಿನ ಎಲ್ಲ ಸೆಟ್ ಆಗಿರೋದಿಲ್ಲ ಆದ್ದರಿಂದ ಅವಳು ಆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕೆಲವೊಂದು ವಸ್ತುಗಳನ್ನೆಲ್ಲ ಅಲ್ಲಿ ಜೋಡಿಸಿ ಎಲ್ಲ ಸೆಟ್ ಮಾಡ್ತಾಳೆ ಇಮಾದಿನ್ನ ವಾಪಸ್ ಬಂದಿರೋದಿಲ್ಲ ಇವಳು ಇಮಾದಿಗೆ ಫೋನ್ ಮಾಡಿ ನಮಗೆ ಮನೆಗೆ ಬೇಕಾಗಿರುವಂಥ ಕೆಲವು ಸಾಮಾನುಗಳನ್ನ ನೀನು ತೊಗೋಮ್ಮ ಅಂತ ಹೇಳ್ತಾಳೆ ಇಮಾದ್ ಸರಿ ಆಯಿತು ಅಂತ ಹೇಳ್ತಾನೆ ಇವಳು ಇಮಾದ್ಗೆ ಹೇಳ್ತಾಳೆ ನಾನು ಥಿಯೇಟ್ರಿಂದ ಅರ್ಜೆಂಟಾಗಿ ವಾಪಸ್ ಬಂದುಬಿಟ್ಟೆ ಮೇಕಪ್ ಕೂಡ ತೆಗ್ದಿಲ್ಲ ನಾನು ನಾನು ಈ ಮೇಕಪ್ನೆಲ್ಲ ರಿಮೂವ್ ಮಾಡಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾಳೆ ಅವನು ಆಯಿತು ನೀನು ಮಾಡ್ತಾಳೆ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ ಈಗ ರಾಣ ಏನು ಅಂದರೆ ಬಾತ್ರೂಮ್ ಹೋಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಅವಳು ಸ್ನಾನ ಮಾಡೋದಕ್ಕಂತ ರೆಡಿ ಆಗ್ತಾ ಆಗ ಈ ಕಾಲಿಂಗ್ ಬೆಲ್ ರಿಂಗ್ ಆಗೋದು ಅವಳು ಕೇಳಿಸುತ್ತೆ ಏನು ಏನು ಅಂದರೆ ಬಾತ್ರೂಮಿಂದ ಅರ್ಜೆಂಟಾಗಿ ಹೋಗಿ ಆ ಬಾಗಿಲು ಇರುತ್ತಲ್ಲ ಅದನ್ನು ತೆಗಿಯೋದಕ್ಕೆ ಒಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅರ್ಜೆಂಟಾಗಿ ಇವಳು ಬಾತ್ರೂಮ್ಗೆ ಹೊರಟೋಗ್ತಾರ ನೆಕ್ಸ್ಟ್ ಸೀನಲ್ಲಿ ಇಮಾದ್ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಇನ್ನೂ ಪರ್ಚೇಸ್ ಮಾಡ್ತಾ ಇರ್ತಾನೆ ಅಂದರೆ ಈಗ ಬಂದಿರೋದು ಇಮಾದ್ ಅಲ್ಲ ಇವಳು ರಾಣ ಅರ್ಜೆಂಟಾಗಿ ಬಾಗಿಲನ್ನ ತೆಗೆದು ಯಾರು ಬಂದಿದೆ ಅಂತ ಹಾಗೆ ಬಾತ್ರೂಮ್ಗೆ ಹೊಟ್ಟೋಗಿರ್ತಾರ ನೆಕ್ಸ್ಟ್ ಇಮಾದು ಮನೆಗೆ ಬರ್ತಾನೆ ಮೆಟ್ಲು ಹತ್ತು ಹೋಗ್ತಾ ಇರಬೇಕಾದ್ರೆ ನೋಡಿದ್ರೆ ಸ್ಟೆಪ್ಸ್ ಮೇಲೆ ರಕ್ತದ ಕಲೆಗಳು ಕಾಣುತ್ತೆ ಅವ್ನು ಗಾಬರಿ ಆಗುತ್ತೆ ಓಡೋಗ್ತಾನೆ ನೋಡಿದ್ರೆ ಬಾಗಿಲು ತೆಗೆದಿದೆ ರಾಣಾ ರಾಣ ಅಂತ ಕರೀತಾನೆ ಏನೂ ರೆಸ್ಪಾನ್ಸ್ ಇರೋದಿಲ್ಲ ಏನು ಮಾಡ್ತಾನ ಅಂದರೆ ಅಲ್ಲಿ ಇಲ್ಲಿ ಹುಡುಕ್ತಾನೆ ಬಾತ್ರೂಮಲ್ಲಿ ಹೋಗಿ ನೋಡ್ತಾನೆ ನೋಡಿದ್ರೆ ಫುಲ್ಲು ಬ್ಲೆಡ್ ಆಮೇಲೆ ಇಮಾದ್ಗೆ ತನ್ನ ನೇಬರ್ಸಿಂದ ಗೊತ್ತಾಗುತ್ತೆ ರಾಣಾನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ನೋಡಿದ್ರೆ ರಾಣಗೆ ತಲೆಗೆ ಪೆಟ್ಟಾಗಿರುತ್ತೆ ಡಾಕ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನೀವು ಬರಬಾರ್ದು ಹೋಗಿ ಅಂತ ಇಮ್ಮದು ಹೊರಗಡೆ ಬರ್ತಾನೆ ಅವರ ನೇಬರ್ಸ್ ನಾಲ್ಕು ಜನ ಅಂದರೆ ಇಬ್ರು ಕಪಲ್ಸ್ ವಯಸ್ಸಾದವರು ಅವರು ಇರ್ತಾರೆ ಅವ್ನು ಕೇಳ್ತಾನೆ ಇವನೇನು ಅಂದರೆ ಏನೋ ಆ್ಯಕ್ಸಿಡೆಂಟ್ ಆಗಿದೆ ಅವಳು ಬಾತ್ರೂಮಲ್ಲಿ ಬಿದ್ದಿದ್ದಾಳೆ ಆದ್ದರಿಂದ ಪೆಟ್ಟಾಗಿದೆ ಅಂತ ಅಂದ್ಕೊಳ್ತಾನೆ ಅಲ್ಲಿ ಹೋಗಿ ಕೇಳಿದಾಗ ಆ ನೇಬರ್ಸಲ್ಲಿ ಒಬ್ಬರು ಮಹಿಳೆ ಹೇಳ್ತಾರೆ ಏನೋ ಸೌಂಡ್ ಬರ್ತಾಯಿತ್ತು ನಿಮ್ಮ ಮನೆಯಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ ಏನೋ ಗಂಡ ಹೆಂಡ್ತಿ ಜಗಳ ಆಡ್ತಾ ಇದ್ದಾರೆ ಅಂತ ಸುಮ್ಮನಾಗ್ಬಿಟ್ವಿ ಆಮೇಲೆ ರಾಣ ಕಿಚ್ಕೊಳ್ಳೋ ಸೌಂಡ್ ಹೆಚ್ಚಾಯಿತು ಮತ್ತು ಈ ಗ್ಲಾಸ್ ಎಲ್ಲ ಹೊಡೆದೋಗೋ ಥರ ಸೌಂಡ್ ಆಯಿತು ನಾವು ಗಾಬರಿಯಾಗಿ ಬಂದರೆ ಯಾರೋ ಅಲ್ಲಿಂದ ಫುಟ್ ಸ್ಟೆಪ್ಸ್ ಕೇಳ್ತು ಅಷ್ಟರೊಳಗೆ ನಾವು ಹೋಗೋ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದ ನಾವು ಮನೆಗೆ ಹೋಗಿ ನೋಡಿದ್ರೆ ಬಾತ್ರೂಮಲ್ಲಿ ರಾಣ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಕೆಳಗಡೆ ಇದ್ದಾಳೆ ಆಮೇಲೆ ನಾವೇ ಹಾಸ್ಪಿಟ್ಲಿಗೆ ತೊಗೊಂಬಂದು ಸೇರಿಸಿದ್ವಿ ಅಂತ ಏನು ನಡೀತು ಅನ್ನೋದನ್ನು ಹೇಳ್ತಾರೆ ಈಗ ಆ ನೇಬರ್ಸಲ್ಲಿ ಒಬ್ಬರು ಅವ್ರು ಏನು ಹೇಳ್ತಾರೆ ಅಂದರೆ ಹಿಮ್ಮದ ಹತ್ರ ಮೊದಲು ನಿನ್ನ ಈ ಅಪಾರ್ಟ್ಮೆಂಟ್ನ ಲಾಕನ್ನು ಸರಿ ಮಾಡಿಸು ಅಂತ ಹೇಳ್ತಾರೆ ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ನೇಬರ್ ಅಲ್ಲರಿ ಅವ್ನು ಬಂದವನು ಕಳ್ಳ ಆಗಿದ್ದರೆ ಅವನು ಬಾತ್ರೂಮ್ಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತ ಕೇಳ್ತಾನೆ ಹಾಗೆ ಹಿಮ್ಮದ ಕೇಳ್ತಾನೆ ಹಾಗಾದರೆ ಬೇರೆ ಯಾರು ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ಮೊದಲು ಅಲ್ಲಿದ್ದಲ್ಲ ಆ ಮಹಿಳೆ ಅವಳು ಸರಿ ಇರಲಿಲ್ಲ ಅವಳು ಒಬ್ಬಳು ಪ್ರಾಸ್ಟಿಟ್ಯೂಟು ತುಂಬ ದಿನ ಗಿರಾಕಿಗಳು ಬರ್ತಾಯಿದ್ರೆ ಅಲ್ಲಿ ಈಗ ಅವಳು ಈ ಮನೆಯನ್ನು ಖಾಲಿ ಮಾಡಿರುವಂತಹ ವಿಷಯ ಗೊತ್ತಿಲ್ಲದೆ ಅವರ ಹಳೆ ಕ್ಲೈಂಟ್ ಯಾರೋ ಬಂದಿದ್ದಾನೆ ಆಗ ಏನೋ ತೊಂದರೆ ಆಗಿದೆ ಆಗ ಅವನು ರಾಣ ಮೇಲೆ ಅಟ್ಯಾಕ್ ಮಾಡಲ್ಲಿದೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ ಕೇಳಿಸ್ಕೊಂಡು ಈ ಮಾತಿಗೆ ತುಂಬ ಶಾಕ್ ಆಗುತ್ತೆ ಸರಿ ಅಂತ ರಾಣಾನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಈ ಮಾತು ಕರ್ಕೊಂಬರ್ತಾನೆ ಅವಳಿಗೆ ತಲೆಗೆ ಪೆಟ್ಟಾಗಿರೋ ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ ಮನೆಗೆ ಬಂದಂತಹ ರಾಣಾಗೆ ಈಗ ಆ ಒಂದು ಇನ್ಸಿಡೆಂಟ್ ಏನಾಯಿತು ಅದರಿಂದ ಅವಳ ಮನಸ್ಸಿನ ಮೇಲೆ ಉಂಟಾದ ಪರಿಣಾಮಗಳೇನಿದೆ ಅದು ಅವಳ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರೋದ್ರಿಂದ ಅವಳು ಆ ಬಾತ್ರೂಮ್ಗೆ ಹೋಗೋಕ್ಕೆ ಪಡ್ತಾಳೆ ಒಬ್ಬಳೇ ಇರೋದಕ್ಕೆ ಭಯ ಅವಳಿಗೆ ತುಂಬ ಡಿಪ್ರೆಸ್ ಆಗಿಬಿಡ್ತಾಳೆ ಈ ಪೋಸ್ಟ್ ಇನ್ಸಿಡೆಂಟ್ ಟ್ರೋಮಾ ಏನಿದೆ ಅದರಿಂದ ಅವಳಿಗೆ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಹಿಮಾದ್ ಏನು ಹೇಳ್ತಾನಂದರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ರಾಣ ಹತ್ರ ಹೇಳ್ತಾಳೆ ಅವಳು ಏನು ಹೇಳ್ತಾನಂದರೆ ಅದೆಲ್ಲ ಏನು ಬೇಡ ನನಗೆ ಅವ್ರ ಮುಂದೆ ಹೋಗಿ ಈ ಥರ ಆಯಿತು ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬೇಡ ಅಂತ ಹೇಳ್ತಾನೆ ಸರಿ ಅಂತ ಹಿಮಾದ್ ಏನಾಗಿದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅವನಿಗೆ ಸೋಫಾ ಮೇಲೆ ಈ ಯಾರು ವ್ಯಕ್ತಿ ಬಂದು ರಾಣನ ಅಸಲ್ಟ್ ಮಾಡಿದನಲ್ಲ ಆ ವ್ಯಕ್ತಿ ಗಾಬರಿಯಲ್ಲಿ ತನ್ನ ಫೋನ್ ಮತ್ತು ಕಾರ್ ಕೀ ಹಾಗೂ ಸ್ವಲ್ಪ ಹಣ ಅಲ್ಲೇ ಬಿಟ್ಬಿಟ್ಟು ಓಡೋಗಿಬಿಟ್ಟಿರ್ತಾನ ಅವನು ನೋಡ್ತಾನೆ ಇದು ನಮ್ದಲ್ವಲ್ಲ ಅಂತ ನೋಡ್ತಾನೆ ಆ ಮೊಬೈಲ್ ನೋಡ್ತಾನೆ ಅದು ಸರಿ ವರ್ಕ್ ಆಗ್ತಾ ಇರೋದಿಲ್ಲ ಮತ್ತು ಆ ಒಂದು ಕಾರ್ ಕೀಸ್ ಇರುತ್ತಲ್ಲ ಅದನ್ನು ತೊಗೊಂಡು ಇವನೇನು ಮಾಡ್ತಾನೆ ಅಂದರೆ ಅಪಾರ್ಟ್ಮೆಂಟ್ನ ಸುತ್ತ ಇರುವಂತಹ ಪಾರ್ಕ್ ಮಾಡಿರುವಂತಹ ವೆಹಿಕಲ್ ಅದು ಒಂದೊಂದೇ ಹಾಕಿ ತೆಗೆದು ನೋಡ್ತಾನೆ ಯಾವ ಗಾಡಿದು ಅಂತ ಒಂದು ಪಿಕಪ್ ಗಾಡಿ ಇರುತ್ತೆ ಅಲ್ಲಿ ಟ್ರೈ ಮಾಡಿದಾಗ ಅದು ಓಪನ್ ಆಗುತ್ತೆ ಇವನೇನು ಮಾಡ್ತಾನೆ ಅಂದರೆ ಆ ಪಿಕಪ್ ಗಾಡಿನ ಡ್ರೈವ್ ಮಾಡ್ಕೊಂಡು ಬಂದು ತಮ್ಮ ಅಪಾರ್ಟ್ಮೆಂಟ್ನ ಪಾರ್ಕಿಂಗಲ್ಲಿ ಅದನ್ನ ನಿಲ್ಲಿಸ್ತಾನೆ ಹೀಗೆ ಇವರು ಸ್ಕೂಲ್ಗೆ ಹೋಗೋದು ನಾ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡೋದು ಹೀಗೆ ನಡೀತಾ ಇರುತ್ತೆ ಒಮ್ಮೆ ಏನಾಗುತ್ತಂದರೆ ಇಮಾದ್ ಇಲ್ಲದೇ ಇರಬೇಕಾದ್ರೆ ಈ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಂದು ರಾಣ ಹತ್ರ ಹೇಳ್ತಾರೆ ನೋಡಿ ನೀವು ಇಲ್ಲೊಂದು ಗಾಡಿ ನಿಲ್ಲಿಸಿದ್ದೀರಲ್ಲ ಇದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ನಮ್ಮ ಗಾಡಿ ಎಲ್ಲ ಪಾರ್ಕ್ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಅದನ್ನು ತೆಗೀರಿ ಅಂತ ಹೇಳ್ತಾ ಸರಿ ಅಂತ ರಾಣ ಏನು ಮಾಡ್ತಾಳೆ ಆ ಕೀ ತೊಗೊಂಬಂದು ಆ ಗಾಡಿನ ಅಪಾರ್ಟ್ಮೆಂಟ್ನ ಹೊರಗಡೆ ತೊಗೊಂಡು ಒಂದು ಜಾಗದಲ್ಲಿ ನಿಲ್ಲಿಸ್ತಾಳೆ ಹಿಮಾದ್ ಬಂದಾಗ ಅವ್ನು ಗೊತ್ತಾಗುತ್ತೆ ಈ ರೀತಿ ಇವಳು ಗಾಡಿನ ಹೊರಗಡೆ ನಿಲ್ಲಿಸಿದ್ದಾಳೆ ಅಂತ ಎಲ್ಲಿದೆ ಅಂತ ನೋಡೋಣ ಅಂತ ಹೋಗ್ತಾರೆ ಆ ಗಾಡಿಯಲ್ಲಿರೋದಿಲ್ಲ ಆ ವ್ಯಕ್ತಿ ಬಂದು ಆ ಗಾಡಿನ ತೊಗೊಂಡು ಹೊಟ್ಟೋಗಿರ್ತಾನೆ ಈಗ ಇಮಾದ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಆಗ ಇಮಾದ್ ಒಂದು ಸ್ಕೂಲಲ್ಲಿ ಟೀಚರ್ ಆಗಿರ್ತಾನಲ್ಲ ಅಲ್ಲಿ ಒಬ್ಬ ಸ್ಟೂಡೆಂಟ್ ಇರ್ತಾನೆ ಅವ್ರ ತಂದೆ ಟ್ರಾಫಿಕ್ ಪೊಲೀಸಲ್ಲಿ ಪೊಲೀಸಾಗಿ ಕೆಲಸ ಮಾಡ್ತಾ ಇರ್ತಾನೆ ಆ ಸ್ಟೂಡೆಂಟ್ನ ಹೆಲ್ಪ್ ಕೇಳ್ತಾನೆ ಈ ಮಾತು ನನಗೆ ಈ ಒ ಈ ರೀತಿ ಒಂದು ಹೆಲ್ಪ್ ಆಗಬೇಕು ನಾನೊಂದು ಗಾಡಿ ನಂಬರ್ ಕೊಡ್ತೀನಿ ಅದ್ರ ಓನರ್ ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ ಆ ಸ್ಟೂಡೆಂಟ್ನ ಸಹಾಯದಿಂದ ಅವನಿಗೆ ಈ ಗಾಡಿ ಓನರ್ ಯಾರು ಅನ್ನೋದು ಗೊತ್ತಾಗುತ್ತೆ ಇವನು ಅವನು ಹುಡ್ಕೊಂಡು ಹೋಗ್ತಾನೆ ಆ ಗಾಡಿ ಒಂದು ಬೇಕ್ರಿ ಮುಂದೆ ನಿಂತಿರುತ್ತೆ ಅಲ್ಲಿ ಹೋದಾಗ ಆ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ ವ್ಯಕ್ತಿ ಯಾರು ಅಂತ ಅವನ ಹೆಸರು ಮಜೀದ್ ಅಂತ ಒಬ್ಬ ಯಂಗ್ ಫೆಲೋ ಅವನು ಅವನು ಆ ಬೇಕ್ರಿಯಿಂದ ಕೆಲವೊಂದು ವಸ್ತುಗಳನ್ನ ತೊಗೊಂಡು ಆ ಪಿಕಪ್ ಗಾಡಿಯಲ್ಲಿ ಹಾಕ್ಕೊಂಡು ಬೇರೆ ಕಡೆ ಹೋಗ್ತಾನೆ ಇನ್ನೊಂದು ಅಂಗಡಿ ಅದು ಅಲ್ಲಿ ಹೋಗ್ತಾನೆ ಅಲ್ಲಿ ಇವನ್ನ ಫಾಲೋ ಮಾಡಿಕೊಂಡು ಈ ಮಾತು ಹೋಗ್ತಾನೆ ಹೋಗಿ ಅವನ್ನ ಮಾತಾಡಿಸ್ತಾನೆ ಅಲ್ಲಿ ಹೊರಗಡೆ ಇದೆಯಲ್ಲ ಆ ಪಿಕಪ್ ಗಾಡಿ ಅದು ನಿಮ್ಮದೇನ ಅಂತ ಅವನು ಹೇಳ್ತಾನೆ ಹೌದು ನಮ್ಮದೇ ಯಾಕೆ ಅಂತ ನನಗೆ ಒಂದು ಹೆಲ್ಪ್ ಆಗಬೇಕು ನನ್ನ ಮನೆಯಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ಮೂವ್ ಮಾಡಬೇಕು ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಸರ್ ಅದು ಆ ಥರ ಗಾಡಿ ಅಲ್ಲ ಸರ್ ಅದು ಸುಮ್ಮನೆ ಈ ಥರ ಅಂಗಡಿಗಳಿಗೆ ಕೆಲವು ವಸ್ತುಗಳನ್ನ ಸಪ್ಲೈ ಅಷ್ಟೇ ಈ ಮೂವ್ ಮಾಡೋದಕ್ಕೆಲ್ಲ ಅದು ಸೆಟ್ ಆಗೋದಿಲ್ಲ ಸರ್ ನಾವು ಮಾಡೋದಿಲ್ಲ ಅಂತ ಹೇಳ್ತಾನೆ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಣ ಕೊಡ್ತೀನಿ ಅಂತ ಇಲ್ಲ ಸರ್ ನಾನು ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಇಲ್ಲ ನೀವು ನಂಬರ್ ಕೊಡಿ ನೀವು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಯಾವಾಗರೂ ಆಗಿದ್ದಾಗ ಬನ್ನಿ ಅಂತ ಹೇಳ್ತಾನೆ ತುಂಬ ಫೋರ್ಸ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಆ ಮಜೀದನ್ನು ಅವ್ನಿಗೆ ಹೇಳ್ತಾನೆ ಇಷ್ಟೊಂದು ಕೇಳ್ತಾ ಇದ್ದಾರೆ ಸ್ವಲ್ಪ ಹೆಲ್ಪ್ ಎಲ್ಪ್ ಅಂತ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ತನ್ನ ಹಳೆ ಅಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ವ್ಯಕ್ತಿಯನ್ನು ಬರೋಕ್ಕೆ ಹೇಳ್ತಾನೆ ಒಂದಿನ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಇವನು ಬರ್ತೀನಿ ಬರ್ತಾನೆ ಅಂತ ಆಗ ಈ ಮಸೀದ್ ಅನ್ನೋ ವ್ಯಕ್ತಿಯ ಬದಲು ಅಲ್ಲಿ ಒಬ್ಬರು ವಯಸ್ಸಾದವರು ಬರ್ತಾರೆ ಹಿಮ ಕನ್ಫ್ಯೂಷನ್ ಆಗೋಗೋದು ಅಲ್ಲ ನಾನು ಅವ್ನಿಗೆ ಬರೋ ಕೇಳಿದೆ ಅವ್ನು ಯಾರನ್ನೋ ಕಳ್ಸಿದಾನಲ್ಲ ಅಂತ ಆ ವಯಸ್ಸಾದ ವ್ಯಕ್ತಿ ಹತ್ರ ಕೇಳ್ತಾನೆ ಅವ್ನು ಬಂದಿಲ್ವಾ ಅಂತ ಅವ್ರು ಹೇಳ್ತಾರೆ ಇಲ್ಲ ಅವ್ನಿಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ನಾನು ಬಂದೆ ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ ಇಲ್ಲ ಅವನು ಬರಬೇಕಾಗಿತ್ತು ನನಗೆ ಅವನ ಯಾರು ಅವನು ನಿಮಗೂ ಅವ್ರಿಗೇನು ಸಂಬಂಧ ಅಂತ ಕೇಳಿದಾಗ ಈ ವಯಸ್ಸಾದ ವ್ಯಕ್ತಿ ಹೇಳ್ತಾರೆ ಅವನು ತುಂಬ ಒಳ್ಳೆ ಹುಡುಗ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಇದ್ದೀನಿ ನನ್ನ ಅಳಿಯೇ ಆಗಬೇಕು ಅವನು ಅಂತ ಆ ವಯಸ್ಸಾದವರು ಹೇಳ್ತಾರೆ ಇನ್ನು ಹೌದಾ ಸ್ವಲ್ಪ ಅವನಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀರಾ ಅಂತ ಕೇಳ್ತ ಊರಿಗೆ ಡೌಟ್ ಬರುತ್ತೆ ಈ ಬಿಲ್ಲಿ ಇವನು ನಮ್ಮನ್ನ ಏನು ಕರ್ಸಿದ್ದಾನೆ ಏನೋ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲ ನನ್ನ ಹತ್ರ ಫೋನ್ ನಂಬರ್ ಎಲ್ಲ ಇಲ್ಲ ನಾನು ಹೋಗಬೇಕು ಅಂತ ಹೇಳ್ತಾರೆ ಆಗ ಏನು ಮಾಡ್ತಾನೆ ಅಂದರೆ ವಯಸ್ಸಾದವರು ಅದನ್ನು ಅಲ್ಲೇ ಲಾಕ್ ಮಾಡಿಬಿಡ್ತಾನ ಅವ್ನು ಬರಬೇಕು ಅಂತ ಈಗ ಇಮಾದ್ನ ಮಡದಿ ಆದಂತಹ ರಾಣ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಮಸೀದೇನಾ ಈ ಮಸೀದ್ಗೂ ಈ ಬಂದಿರುವಂತಹ ವಯಸ್ಸಾದ ವ್ಯಕ್ತಿಗೂ ಏನು ಸಂಬಂಧ ಇವರಿಗೂ ಆ ಒಂದು ಇನ್ಸಿಡೆಂಟ್ಗೂ ಏನು ಸಂಬಂಧ ಇವೆಲ್ಲವನ್ನು ತಿಳ್ಕೊಬೇಕಂದ್ರೆ ನೀವು ಒಮ್ಮೆ ಈ ಚಿತ್ರ ಸೇಲ್ಸ್ ನೋಡಬೇಕಾಗುತ್ತೆ ನಾನು ಮೊದಲೇ ಹೇಳಿದ ಹಾಗೆ ಸೇಲ್ಸ್ಮೆನ್ ಚಿತ್ರವನ್ನು ಬರೆದು ನಿರ್ದೇಶನ ಮಾಡಿರುವವರು ಅಸ್ಗರ್ ಅವರು ಅಸ್ಗರ್ ಫರ್ ಅವರ ಹಲವಾರು ಚಿತ್ರಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಪಡೆದುಕೊಂಡಿರುವಂತಹ ಚಿತ್ರಗಳು ಉದಾಹರಣೆಗೆ ಅಬೌಟ್ ಎಲ್ಲಿ ಎ ಸಪ್ರೇಷನ್ ದಿ ಪ್ಯಾಸ್ಟ್ ಮತ್ತು ಈ ಮೂವಿ ಸೇಲ್ಸ್ಮನ್ ಇವೆಲ್ಲ ಎ ಸಪ್ರೇಷನ್ ಮೂವಿ ಏನಿದೆ ಅದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಸ್ಕರ್ ಅವಾರ್ಡ್ ಬಂದಿತ್ತು ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಕ್ಯಾಟಗರಿಯಲ್ಲಿ ಅದೇ ರೀತಿ ಈ ಚಿತ್ರ ಸೇಲ್ಸ್ಮನ್ಗೂ ಕೂಡ ಆಸ್ಕರ್ ಅವಾರ್ಡ್ ಬಂತು ಇರಾನ್ನಗೆ ಇರಾನ್ನಲ್ಲಿ ಆಸ್ಕರ್ ಅವಾರ್ಡ್ ಪಡೆದಂತಹ ಮೊದಲ ಚಿತ್ರ ಎ ಸಪ್ರೇಷನ್ ಅಂತಹ ಚಿತ್ರವನ್ನು ಮಾಡಿರುವವರು ಈ ಅಸ್ಗರ್ ಫರಹಾದಿಯವರು ಅಂದರೆ ಎರಡು ಟೈಮ್ ಆಸ್ಕರ್ ಅವಾರ್ಡ್ ಸಿಕ್ಕಿರೋದು ಕೆಲವರಿಗೆ ಮಾತ್ರ ಅಸ್ಗರ್ ಫರಹಾದಿ ಒಬ್ಬರು ಇವರ ಈ ಫಿಲ್ಮ್ ಏನಿದೆ ಸೇಲ್ಸ್ಮೆನ್ ಇವರ ಎಲ್ಲ ಚಿತ್ರಗಳನ್ನು ಇವರು ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತಹ ಈವೆಂಟ್ ಅದನ್ನಿಟ್ಕೊಂಡು ಈ ಮನುಷ್ಯ ಸಂಬಂಧಗಳ ನಡುವೆ ನಡೆಯುವಂತಹ ವಿಷಯಗಳು ಹಾಗೂ ಮನುಷ್ಯರ ಒಂದು ಸ್ವಭಾವ ಅವರ ಭಾವನೆಗಳು ಇದನ್ನು ಇಟ್ಕೊಂಡು ಅವರು ತಮ್ಮ ಸ್ಟೋರಿನೆಲ್ಲ ಮಾಡ್ತಾ ಬಂದಿದ್ದಾರೆ ಇದರಲ್ಲೂ ಒಂದು ಫ್ಯಾಮಿಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅದರಿಂದ ಈ ಎರಡು ಲೀಡ್ ಕ್ಯಾರೆಕ್ಟರ್ಸ್ ಮೇಲೆ ಉಂಟಾಗುವಂತಹ ಪರಿಣಾಮಗಳು ಆಗುವಂತಹ ಒಂದು ಮಾರಲ್ ಡೈಲೆಮಾ ಒಂದು ಮಾರಲ್ ಕ್ರೈಸಿಸ್ ಇದನ್ನೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಅವರ ರೈಟಿಂಗ್ಸ್ನಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಈ ಒಂದು ಸಣ್ಣ ಇನ್ಸಿಡೆಂಟ್ ಅಂದರೆ ನಾವು ಜೀವನದಲ್ಲಿ ಮಾಡುವಂತಹ ಸಣ್ಣ ಸಣ್ಣ ನೆಗ್ಲಿಜೆನ್ಸ್ ಮತ್ತು ಮಿಸ್ಟೇಕ್ಸು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ವಿಷಯ ಎರಡನೇದು ಈಗ ಈ ಕ್ಲೈಮ್ಯಾಕ್ಸ್ನಲ್ಲಿ ಉಂಟಾಗುವಂಥ ಮಾರಲ್ ಕ್ರೈಸಿಸ್ ಹಿಮಾದು ಏನಿದ್ದಾನೆ ಅವನ ಒಂದು ಆ್ಯಂಗಲ್ನಲ್ಲೇ ನಾವು ಸಹ ಅಂದರೆ ವೀವರ್ಸ್ ಕೂಡ ಅವನ ಒಂದು ಆ್ಯಂಗಲಿಂದಲೇ ಆ ಇನ್ಸಿಡೆಂಟ್ನ ನೋಡ್ತಾ ಹೋಗ್ತೀವಿ ಈಗ ತನ್ನ ಮಡದಿಯಾದಂತಹ ರಾಣ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅದು ಯಾರು ಅಂತ ಕಂಡುಹಿಡೀಬೇಕು ಅದಕ್ಕೆ ಅವನು ಪೊಲೀಸ್ ಹತ್ರ ಹೋಗೋಣ ಅಂದರೆ ರಾಣ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅವಳ ಆ್ಯಂಗಲ್ ಒಂದು ಬಂದು ಒಂದಿದೆ ರಾಣನ ಆ್ಯಂಗಲ್ ಒಂದಿದೆ ಇಮಾದ್ನ ಆ್ಯಂಗಲ್ ಒಂದಿದೆ ರಾಣ ಏನು ಹೇಳ್ತಾನೆ ಅಂದರೆ ನನಗೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಯಾಕಂದರೆ ನಾನು ನೀನು ಅಂದರೆ ಇಮಾದ್ ಬಂದಿದ್ದಾನೆ ಅಂತ ನಾನು ಬಾಗಿಲು ಓಪನ್ ಮಾಡಿದೆ ನಾನು ಅವತ್ತು ಆ ಇಂಟರ್ಕಾಮ್ನಲ್ಲಿ ಮಾತಾಡಿ ಓಪನ್ ಮಾಡಿದಾಗ ಯಾರು ಅಂತ ತಿಳ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಆ ಒಂದು ಗಿಲ್ಟ್ ಅವಳಿಗೆ ಇರುತ್ತೆ ಅದೇ ರೀತಿ ಆ ಇನ್ಸಿಡೆಂಟ್ ನಡೆದಾದ ನಂತರ ಅವಳೊಂದು ರಿಯಾಕ್ಷನ್ಸ್ ಅಂದರೆ ಈಗ ಯಾವುದಾರೋ ಒಂದು ಪ್ರದೇಶದಲ್ಲಿ ನಮಗೆ ಯಾವುದೋ ಒಂದು ಘಟನೆ ತುಂಬ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಅಲ್ಲಿ ಮತ್ತೆ ಹೋಗೋಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಭಯ ಇರುತ್ತೆ ಅವಳು ಆ ಬಾತ್ರೂಮ್ಗೆ ಹೋಗೋದಕ್ಕೆ ಎದುರ್ತಾ ಇರ್ತಾಳ ಹಾಗೂ ಈ ಹಿಮಾದ್ನ ಒಂದು ಫ್ರಸ್ಟ್ರೇಷನ್ಸ್ ಏನಿದೆ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಅವರು ಪೋಟ್ರೈ ಮಾಡಿದ್ದಾರೆ ಯಾಕಂದರೆ ಅವನು ಕೆಲ್ಸಕ್ಕೆ ಹೋಗ್ಬೇಕು ಅದ್ರ ನಡುವೆ ಇದನ್ನು ನೋಡ್ಕೊಬೇಕು ಮತ್ತು ಇವಳು ಒಬ್ಬಳೇ ಇರೋದಕ್ಕೆ ಭಯ ಪಡ್ತಾಳೆ ಪೊಲೀಸ್ ಸ್ಟೇಷನ್ಗೆ ಬಂದರೂ ಬರೋದಿಲ್ಲ ಹೋಗಿ ನಿಮ್ಮ ಪೇರೆಂಟ್ಸ್ ಮನೇಲಿ ಅಂದರೂ ಇರೋದಿಲ್ಲ ಈ ರೀತಿ ಫ್ರಸ್ಟ್ರೇಷನ್ನೆಲ್ಲ ಅವನು ಡೀಲ್ ಮಾಡ್ತಾ ಬರ್ತಾನೆ ಟುವಾರ್ಡ್ಸ್ ದ ಕ್ಲೈಮ್ಯಾಕ್ಸಲ್ಲಿ ಇಮಾದ್ಗೆ ತನ್ನ ಮಡದಿಯ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋದು ಗೊತ್ತಾಗುತ್ತೆ ಆಗ ಅವನ ಮನಸ್ಸಿನಲ್ಲಿ ಉಂಟಾಗುವಂತಹ ಗೊಂದಲಗಳೇನಿದೆಯಲ್ಲ ಅದೇ ಈ ಫಿಲ್ಮ್ನ ಹೈಲೈಟ್ ಅಂತ ಹೇಳ್ಬೋದು ಈ ಮಾರಲ್ ಕ್ರೈಸಿಸ್ ಅನ್ನೋದೇನಿದೆ ನಮ್ಮ ಎಲ್ಲರಿಗೂ ಉಂಟಾಗುವಂತಹ ಒಂದು ಒಂದು ವಿಷಯ ಇದು ಯಾವುದು ಸರಿ ತಪ್ಪು ಅನ್ನೋದು ಈಗ ಒಬ್ಬ ವ್ಯಕ್ತಿ ತನ್ನ ಮಡದಿಯ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಈಗ ಅವನು ಸಿಕ್ಕಾಕೊಂಡಿದ್ದಾನೆ ಈಗ ಇವನ್ನ ನಾನು ಇವನು ತಪ್ಪು ಮಾಡ್ದ ಅಂತ ನಾನೂ ಅವನ ರೀತಿಯೇ ಅವನಿಗೆ ಪನಿಷ್ ಮಾಡದ ಇಲ್ಲ ಅವನ್ನ ಮನ್ನಿಸಿ ಬಿಟ್ಬಿಡದ ಅಂತ ಯಾಕಂದರೆ ತನ್ನ ಹೆಂಡತಿಗೆ ಇದರಿಂದ ಆಗಿರುವಂಥ ಆಘಾತ ಏನಿದೆ ಅದು ಅವಳ ಜೀವನ ಪೂರ್ತಿ ಉಳಿತ ಬರುತ್ತೆ ಅದರಿಂದ ಅವಳು ಹೊರಗಡೆ ಬರೋದೇ ಇಲ್ಲ ಮರಿಬೋದಷ್ಟೇ ಅದು ತಾತ್ಕಾಲಿಕವಾಗಿ ಆದರೆ ಯಾವಾಗಾದರೂ ಅದು ಬರ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ತಾನು ಏನು ಮಾಡಬೇಕು ಅನ್ನೋದು ಇದನ್ನೆಲ್ಲ ಅವರು ತಮ್ಮ ರೈಟಿಂಗ್ನಲ್ಲಿ ಮತ್ತು ಸ್ಕ್ರೀನ್ ಪೇನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇರಾನಿಯನ್ ಮೂವೀಸ್ನ ನೇಚರ್ ಏನು ಅಂದರೆ ಅವರು ಎಲ್ಲ ಚಿತ್ರಗಳನ್ನು ತುಂಬ ರಿಯಲಿಸ್ಟಿಕ್ಕಾಗಿ ತೆಗಿತಾರೆ ಮತ್ತು ಅವರ ಒಂದು ಪೇಸ್ ಏನಿದೆ ಮೂವಿ ಪೇಸು ಅದು ಒಂದು ಥ್ರಿಲ್ಲರ್ ಆಗಲಿ ಸಸ್ಪೆನ್ಸ್ ಆಗಲಿ ಏನೇ ಆಗಿರಲಿ ತುಂಬ ರೇಸಿಯಾಗಿ ತುಂಬ ಆ್ಯಕ್ಷನ್ ಆ ಥರ ಎಲ್ಲ ಇರೋದಿಲ್ಲ ಒಂದು ನಮ್ಮ ಕಣ್ಣು ಮುಂದೆ ಒಂದು ಘಟನೆ ರಿಯಲ್ ಲೈಫಲ್ಲಿ ಹೇಗೆ ನಡೆಯುತ್ತೋ ಆ ರೀತಿ ಪೋಟ್ರೈ ಮಾಡಿರ್ತಾರೆ ಇಲ್ಲೂ ಅದೇ ಥರ ಅವರು ಮಾಡಿದ್ದಾರೆ ಅಲ್ಲಲ್ಲಿ ಇದು ಸ್ಲೋ ಆಗೋ ಥರ ಅನಿಸುತ್ತೆ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಬರುವಂತಹ ಡ್ರಾಮಾ ಸೀಕ್ವೆನ್ಸ್ ಏನಿದೆ ಅದು ಸ್ಕ್ರೀನ್ ಪ್ಲೇನ ಅಲ್ಲಲ್ಲಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇರುತ್ತೆ ಯಾಕಂದರೆ ಅವರು ಇದನ್ನ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಸ್ಟೋರಿ ಹೇಳೋದಕ್ಕಂತಲೇ ಯೂಸ್ ಮಾಡ್ಕೊಂಡಿದ್ದಾರೆ ಈ ಡ್ರಾಮಾದಲ್ಲಿ ನಡೆಯುವಂತಹ ವಿಷಯಗಳು ಮತ್ತು ರಿಯಲ್ ಲೈಫಲ್ಲಿ ನಡೆಯುವಂತಹ ಥೀಮ್ಸ್ ಸ್ವಲ್ಪ ಸಿಮ್ಲಾರಿಟಿ ಇರೋ ರೀತಿ ಇದೆ ಆ ಒಂದು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಯಾಕಂದರೆ ಈ ಲೀಡ್ ಕ್ಯಾರೆಕ್ಟರ್ಸ್ ಇವರಿಬ್ರೆ ಅವ್ರು ನಡೆಯ ನಡುವೆ ನಡುವೆ ಕಾನ್ವರ್ಸೇಷನ್ಸಲ್ಲಿ ಈ ರಿಯಲ್ ಲೈಫ್ ಇಂಟಿಡೆನ್ಸು ಎಫೆಕ್ಟ್ ಮಾಡಿ ಆ ಎಲ್ಲ ಒಂಥರ ಬೇರೆ ಥರ ಆಗುತ್ತೆ ಸೊ ಇದಕ್ಕೆ ಅವರು ಆ ಡ್ರಾಮಾನ ಯೂಸ್ ಮಾಡ್ಕೊಂಡಿದ್ದಾರೆ ಈಗ ಪಫಾರ್ಮೆನ್ಸಿಗೆ ಬಂದರೆ ಇದರೊಳಗೆ ಕ್ಯಾರೆಕ್ಟರ್ಸ್ ತುಂಬ ಕಡಿಮೆ ಇದೆ ಮೇಯ್ನ್ ಕ್ಯಾರೆಕ್ಟರ್ಸ್ ಇವೆರಡೆ ಅಂದರೆ ಒಂದು ಹಿಮಾದು ಮತ್ತು ಇನ್ನೊಂದು ರಾಣಾ ಹಿಮಾದ್ ಕ್ಯಾರೆಕ್ಟರ್ನ ಮಾಡಿರೋರು ಯಾರು ಅಂದರೆ ಶಹಾಬ್ ಹೊಸೈನಿ ಅಂತ ಈ ರಾಣಾ ಕ್ಯಾರೆಕ್ಟರ್ ಮಾಡಿರೋರು ತರಾನೆ ಅಲಿ ದೂಸ್ತಿ ಅಂತ ಇವರಿಬ್ರು ನಮ್ಮ ಅಸ್ಗರ್ ಅವರ ಹಿಂದಿನ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದರೊಳಗೆ ಈ ಹೊಸನಿ ಅನ್ನೋರು ಸಪ್ರೇಷನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಬೌಟ್ ಎಲ್ಲಿಯಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಬೌಟ್ ಎಲ್ಲಿಯಲ್ಲಿ ಈ ಅಲಿ ದೋಸ್ತಿಯವರು ಆ್ಯಕ್ಟ್ ಮಾಡಿದ್ದಾರೆ ಈ ರೀತಿ ಒಂದು ಫ್ರೀಕ್ವೆಂಟ್ ಕೊಲಾಬ್ರೇಷನ್ ಇರುವಂತಹ ಒಂದು ಟೀಮ್ ಇತ್ತು ಇವರಿಬ್ಬರು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ ಆ ಇನ್ಸಿಡೆಂಟ್ನಿಂದ ಅಫೆಕ್ಟ್ ಆದಂತಹ ರಾಣಾ ಕ್ಯಾರೆಕ್ಟರು ಅವರು ತೋರಿಸುವಂಥ ಎಕ್ಸ್ಪ್ರೆಷನ್ಸು ಫಿಯರ್ಸು ಅವರ ಒಂದು ಫ್ರಸ್ಟ್ರೇಷನ್ನು ಇದೆಲ್ಲ ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ ಅದೇ ರೀತಿ ಹಿಮಾದ್ನ ಕ್ಯಾರೆಕ್ಟರು ತುಂಬ ಸೊಗಸಾಗಿ ಅದನ್ನು ಇವರು ಹ್ಯಾಂಡಲ್ ಮಾಡಿದ್ದಾರೆ ಅವನಿಗೆ ಉಂಟಾಗುವಂತಹ ಕೋಪ ಫ್ರಸ್ಟ್ರೇಷನ್ ಅಂತಾನೇನು ಮಾಡಿದೀಗ ಈ ರೀತಿ ಆಗೋಯ್ತಲ್ಲ ಅಂತ ಹಾಗೂ ಅವನು ಆ ಒಬ್ಬ ಕಲ್ಪ್ರಿಟ್ನ ಕಂಡುಹಿಡೀಬೇಕು ಅಂತ ಅವನು ಮಾಡುವಂತಹ ಪ್ರಯತ್ನಗಳು ಮತ್ತು ಆ ಕ್ಲೈಮ್ಯಾಕ್ಸಲ್ಲಿ ಅವನಿಗೆ ಆಗುವಂತಹ ಒಂದು ಒಂದು ಮಾರಲ್ ಡೈಲಮ ಇದನ್ನೆಲ್ಲ ತುಂಬ ಚೆನ್ನಾಗಿ ಇವರು ಅವರು ಪೋಟ್ರೆ ಮಾಡಿದ್ದಾರೆ ಸೇಲ್ಸ್ಮ್ಯಾನ್ ಚಿತ್ರದ ಸಿನಿಮಾಟೋಗ್ರಫಿ ಮಾಡಿರುವವರು ಹುಸೇನ್ ಜಫಾರಿಯಾ ಅಂತ ಇರೋ ಮ್ಯೂಸಿಕ್ ಮಾಡಿರುವವರು ಸತ್ತರ್ ವ ಅಂತ ಇದೇನು ಚಿತ್ರಗಳಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ತುಂಬ ಲಿಮಿಟೆಡ್ ಆಗಿರುತ್ತೆ ಇಲ್ಲೂ ಅದೇ ರೀತಿ ಇದೆ ಈ ಒಂದು ಮನುಷ್ಯರ ಒಂದು ಸ್ವಭಾವ ಏನಿರುತ್ತೆ ಅಂದರೆ ಒಬ್ಬ ಎಲ್ಲ ಮನುಷ್ಯರು ಬೇರೆ ಬೇರೆ ಒಂದು ಮುಖವಾಡಗಳನ್ನ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ನಾವು ಈ ಎಲ್ಲ ವಿಷಯಗಳನ್ನು ಅಸ್ಗರ್ ಅವರು ಈ ಸೇಲ್ಸ್ಮ್ಯಾನ್ ಫಿಲ್ಮ್ನ ರೈಟಿಂಗ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಸ್ಲೋ ಆಗುತ್ತೆ ಮೂವಿ ಬಟ್ ಆದ್ರೂ ನೀವೆಲ್ಲ ಒಮ್ಮೆ ನೋಡ್ಬೋದು ಅದನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಚಿತ್ರಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ